ಗುಡ್ ಆಫ್ಟರ್ನೂನ್, ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಗಜೇಂದ್ರ. ಸೊ ವೀಕ್ಷಕರೇ, ಈಗಾಗಲೇ ರಾಜ್ಯದಲ್ಲಿ ಹಾಸ್ಟೆಲ್ಗಳ ಅವ್ಯವಸ್ಥೆ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಅಂತ ಗೊತ್ತಿರುವಂಥ ವಿಚಾರವೇ. ಸರ್ಕಾರವು ಕೂಡ ಅತಿ ಸೂಕ್ಷ್ಮವಾಗಿ ಇದ್ರ ಕಡೆ ಗಮನ ಹರಿಸಬೇಕಾಗಿದೆ. ಆದರೂ ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿರುವಂಥದ್ದು ಬಹಳ ದೊಡ್ಡ ದುರ್ದೈವ ಅಂತಲೇ ಹೇಳ್ಬೋದು. ಭೈರವಂಗಲ ತಾಲೂಕಿನಲ್ಲಿ ಇದೇ ರೀತಿಯಾದಂಥ ಒಂದು ಹಾಸ್ಟೆಲ್ ಕರ್ಮಕಾಂಡವನ್ನು ಇವತ್ತು ಬಟಾಬಯಲ್ ಮಾಡುವಂಥದ್ದು. ಒಂದು ಊಟ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಹಾಸ್ಟೆಲ್ನಲ್ಲಿರುವಂಥ ಸ್ವಚ್ಛತೆ ಆಗಿರ್ಬೋದು, ಇವೆಲ್ಲವೂ ಕೂಡ ಕಣ್ಮರೆಯಾಗಿದೆ ಈ ಒಂದು ಹಾಸ್ಟೆಲ್ನಲ್ಲಿ. ಎಸ್, ಬೆಳಗಾವಿ ಜಿಲ್ಲೆ ಬೈಲವಂಗಲ ನಗರದಲ್ಲಿರುವಂತಹ ಬಾಲಕರ ವಿದ್ಯಾರ್ಥಿ ನಿಲಯದ ಕರ್ಮಕಾಂಡ ಇದು. ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಈ ಒಂದು ಹಾಸ್ಟೆಲ್ನಲ್ಲಿ ಯಾವ ರೀತಿಯಾಗಿ ಅಲ್ಲಿನ ವಾರ್ಡನ್ ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ಆಹಾರವನ್ನು ಒದಗಿಸ್ತಾ ಇದ್ದಾರೆ ಎನ್ನುವಂಥದ್ದು, ವಿದ್ಯಾರ್ಥಿಗಳ ಜೀವನದ ಜೊತೆನೆ ಚೆಲ್ಲಾಟ ಆಡ್ತಾ ಇರುವಂತಹ ವಾರ್ಡನ್ ಇವರು ಅಂತಾನೆ ಹೇಳ್ಬೋದು. ಏಕೆಂದರೆ ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನು ಈ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಮೀಸಲಿಟ್ಟಿದೆ. ಸರಿಯಾದಂಥ ಒಂದು ಆಹಾರ ಆಗ್ಬೋದು, ಸರ್ಕಾರದಿಂದ ಬರುವಂಥ ಸವಲತ್ತನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ವಾರ್ಡನ್ಗಳ ಚೆಲ್ಲಾಟ ನೋಡಿದ್ರೆ ಅವರ ಒಂದು ಆಡಳಿತ ವೈಖರಿ ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಲ್ಲಿರುವಂಥ ಸಮಾಜ ಕಲ್ಯಾಣ ಅಧಿಕಾರಿ ಆಗಿರ್ಬೋದು, ಇಲಾಖೆ ಅಧಿಕಾರಿ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಎಲ್ಲರೂ ಕೂಡ ಸರಿಯಾದಂಥ ಕ್ರಮವನ್ನು ಜರುಗಿಸ್ಬೇಕು, ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡಬೇಕು. ಹಾಗಾಗಿ ತಿಂಗಳಿಗೊಮ್ಮೆ ಮೀಟಿಂಗ್ಗಳನ್ನು ಮಾಡಬೇಕು, ಈ ವಾರ್ಡನ್ಗಳ ಜೊತೆ ವಿಸಿಟ್ ಮಾಡಬೇಕು, ಮಕ್ಕಳ ಜೊತೆ ಹೇಗೆ ಇವರು ಸರಿಯಾಗಿ ನೋಡ್ಕೊಳ್ತಾ ಇದ್ದಾರೆ, ಊಟ ತಿಂಡಿ ಸರಿಯಾಗಿ ಕೊಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಬೇಕು. ಯಾರೂ ಕೂಡ ಇದನ್ನ ಕ್ಯಾರೆ ಅನ್ನಲ್ಲ, ಏನೋ ಮಕ್ಕಳು ಹೋಗ್ತಾರೆ, ಕಾಲೇಜ್ಗೆ ಹೋಗಿ ಬರ್ತಾರೆ, ಹಾಕಿ ತಿಂತಾರೆ, ಕೊಟ್ಟಿದ್ದು ಇಸ್ಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆಡಳಿತ ವ್ಯವಸ್ಥೆ ಇದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಈ ಒಂದು ಹಾಸ್ಟೆಲ್ಗಳಿಗೆ ಮೀಸಲಿಟ್ಟಿರುತ್ತೆ. ಸರಿಯಾದಂಥ ರೀತಿಯಲ್ಲಿ ಉಪಯೋಗ ಆಗದಲೇ ದುರುಪಯೋಗ ಆಗ್ತಾ ಇದೆ ಅನ್ನುವಂಥದ್ದು ನೋಡಿದ್ರೆ ಎಷ್ಟರ ಮಟ್ಟಿಗೆ ಇದು ಕರ್ಮಕಾಂಡ ಅನ್ನುವಂಥದ್ದು. ಉಳಬಿದ್ದ ಆಹಾರವನ್ನೇ ಇಲ್ಲಿ ವಾರ್ಡನ್ ವಿದ್ಯಾರ್ಥಿಗಳಿಗೆ ತಿನ್ನಿಸ್ತಾನೆ ಅನ್ನುವಂಥ ಮಾಹಿತಿ ಇದು. ಅವ್ರ ಮಕ್ಕಳಿಗೂ ಕೂಡ ಇದೇ ರೀತಿಯಾಗಿ ಉಳಬಿದ್ದ ಆಹಾರವನ್ನು ತಿನ್ನಿಸ್ತಾನೆ ಅವನು ಅನ್ನುವಂಥದ್ದು ನೋಡಿ, ಯಾವ ರೀತಿಯಾಗಿ ಅಧಿಕಾರಿಗಳಿಲ್ಲಿ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂಥದ್ದು. ಇಷ್ಟಾದ್ರೂ ಕೂಡ ಅಲ್ಲಿ ಹೋಗಿ ಭರವಸೆ ಕೊಟ್ಟು ಬರ್ತಾರಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕಲಾವತಿ ಅವರು. ಏನಾರ ಕೇಳಕ್ ಹೋದಂತಂದ್ರೆ ಭರವಸೆಗಿಂತ ವಾರ್ಡನ್ಗೆ ಎಚ್ಚರಿಕೆ ಕೊಡಬೇಕು, ಕೇಳಲಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡಬೇಕು, ಮನೆ ಕಳಿಸ್ಬೇಕು. ಇದಾಗ್ಲಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಇವ್ರು ಆಡಿದ್ದೆ ಆಟ ಊಡಿದ್ದೆ ಲೆಗ್ಗೆ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಮಕ್ಕಳು ತೋರಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ, ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆಹಾರವನ್ನ ವಿದ್ಯಾರ್ಥಿಗಳು ತಿನ್ಬೇಕು, ಬಹುಶಃ ಪ್ರಾಣಿಗಳು ಕೂಡ ಅಂತ ಆಹಾರವನ್ನ ತಿನ್ನಲ್ಲ, ಅಂತ ಆಹಾರವನ್ನ ಪಾಪ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಇವ್ರಿಗೆ ಏನ್ ಕಮ್ಮಿ, ದುಡ್ಡು ಬರ್ತಾ ಇಲ್ವಾ? ಕೇಳಿದ್ರೆ ಸರ್ಕಾರ ಕೊಡೋದದು, ನಾನು ಕೊಡೋದದು ಅನ್ನುವಂತ ಮಾತನ್ನ, ಉಡಾಫೆ ಮಾತನ್ನ ನಮ್ಮ ವರದಿಗಾರರಿಗೆ ಹೇಳ್ತಾರಂತೆ. ಪಾಪ ನಾಚಿಕೆ ಆಗ್ಬೇಕು. ಆ ವಾರ್ಡನ್ ಮೇಲೆ ಫಸ್ಟ್ ಕ್ರಿಮಿನಲ್ ಕೇಸ್ ಹಾಕಿ ಸರ್ಕಾರದ ಮರ್ಯಾದೆ ಕಳೀತಾ ಇದ್ದಾನೆ. ವಿದ್ಯಾರ್ಥಿ ನಿಲಯವನ್ನ ಪರಿಶೀಲಿಸಿ ಅಗತ್ಯ ಕ್ರಮವನ್ನ ಜರುಗಿಸ್ತೀನಿ ಅಂತ ನಮ್ಮ ವರದಿಗಾರರಲ್ಲಿ ಹೋದ್ಮೇಲೆ ಅಧಿಕಾರಿಗೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಅಳಲನ್ನ ತೋಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಬನ್ನಿ ಕೇಳಿಸ್ಕೊಂಬರೋಣ.
ಸರ್ ನಮಸ್ತೆ ರೀ, ನನ್ನ ಹೆಸರು ಪರಮೇಶ್ ಎಸ್ ನಾಯ್ಕರ್ ಅಂತ ಹೇಳ್ರಿ. ನಾ ಇಲ್ಲಿ ಬೈಲ್ ಹೊಂಗ್ಲಾಗ ಎಸ್ ಎಸ್ ಟಿ ಹಾಸ್ಟೆಲ್ ಒಳಗ ಡಿಗ್ರಿ ಫೈನಲ್ ಇಯರ್ ಓದಾತೇನೆ ಸರ್. ಇಲ್ಲಿ ನಮ್ಗೆ ಅನೇಕ ಕೊರತೆಗಳು ಅದಾವ್ರಿ ಸರ್. ಅನೇಕ ಕೊರತೆಗಳು ಅಂತಂದ್ರೆ ಊಟದ ಪ್ರಾಬ್ಲಮ್ಮು, ಡ್ರೈನೇಜು, ಲೈಬ್ರರಿ, ಬುಕ್ಸು, ಎನಿಥಿಂಗ್ ಒಟ್ಟ ಎಲ್ಲ. ಯಾವುದೇ ಥರ ಸ್ವಚ್ಛತೆ ಅನ್ನೋದಿಲ್ಲ. ಅಡುಗೆ ಮಾಡೋರು ಯಾವುದೇ ಒಂದು ಹೊರಗಡೆ ಕೆಲಸ ಮಾಡಿ ಬಂದ್ರೆ ಹಂಗೆ ಬಂದ್ರೆ ಅಡುಗೆ ನೀರಕ್ಕೆ ನಿಂದಿರ್ತಾರೆ. ಯಾವುದೇ ಥರ ಸ್ವಚ್ಛತೆ ಅನ್ನೋದೇ ಇಲ್ಲ. ವಾರ್ಡನ್ ಸರ್ ನಾವು ಏನಾರು ಕೇಳಕ್ ಹೋದ್ರೆ ಅವ್ರನ್ನ ಸಮರ್ಥನೆ ಮಾಡ್ಕೋತಾರೆ. ಅವ್ರವ್ರದ್ದು ಯಾವ ಥರ ಬಾಂಡಿಂಗ್ ಐತೆ ನಮ್ಗೆ ಅದು ಗೊತ್ತಿಲ್ಲ. ಯಾಕಂದ್ರೆ ನಾವು ಅದನ್ನ ನೋಡಕ್ಕೆ ಹೋಗಿಲ್ಲ, ಅದನ್ನ ಕೇಳಕ್ಕೆ ಹೋಗಿಲ್ಲರಿ ಸರ್. ಆದರೆ ಈಗ ನಮ್ಗೆ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲರಿ. 4 ದಿನ ಆಯ್ತು ರೀ ನಮ್ಮ ಜೊತೆ ವಾರ್ಡನ್ ಸರ್ ಸರಿಯಾಗಿ ಮಾತಾಡಿಲ್ಲ. ಏನು ಪ್ರಾಬ್ಲಮ್ ಅಂತೂ ಕೇಳಕ್ಕೆ ಹೋಗಿಲ್ಲರಿ. ಅವ್ರದ್ದು ಎಲ್ಲ ಅವ್ರದ್ದು ನಡೆಸ್ತಾರೆ ರೀ. ಮತ್ತು ನಾವು ಇನ್ನೂ ಅನೇಕ ರೀ ಈಗ ಬುಕ್ಸ್ ಕೇಳಕತ್ತೀವಿ ಸರ್. ಬುಕ್ಸ್ ಕೇಳ್ರಿ, ಬುಕ್ಸ್ಗಳು ಅದಾವ ರೀ, ಬುಕ್ಸ್ಗಳು ಕೊಡಕ್ಕಿಲ್ಲರಿ. ಇಂಡೆಂಟ್ ಹಾಕ್ಬೇಕು ನಾನು, ಅವ್ನ ಮತ್ತೆ ನಾನು ಟ್ರಾನ್ಸ್ಫರ್ ಐತಿ, ಪ್ರಮೋಷನ್ ಐತಿ. ಇವ್ ನಂದು ಆತಂದ್ರೆ ಈಗ ಇನ್ನೊಬ್ಬ ಆಫೀಸರ್ ಬಂದಂದ್ರೆ ನಾನು ಇಂಡೆಂಟ್ ಹಾಕೊಡ್ಬೇಕು ಅವಂಗೆ. ಯಾವಾಗ ನಿಮ್ಮ ಕಡೆ ಎಲ್ಲ ಕಲೆಕ್ಟ್ ಮಾಡಕ್ಕೆ ಆಗೋದಿಲ್ಲ ನಂಗೆ, ಅದ ಕಾರಣದಿಂದ ನಿಮಗೆ ಬುಕ್ ಕೊಡೋದಿಲ್ಲ ಅಂತಾನೆ. ಅನ್ನದೊಳಗೆ ಇನ್ನೊಂದು ವಿಚಾರ ರೀ, ಊಟದ ವಿಚಾರದೊಳಗೆ ರೀ, ಅನ್ನದೊಳಗೆ ಹುಳ ಬರ್ತಾವ ರೀ, ಉಪ್ಪಿನಕಾಯಿ ಒಳಗೆ ಹುಳ ಇರ್ತಾವ ರೀ, ಮತ್ತು ಹಣ್ಣೆಲ್ಲ ಬೇದಿರ್ರಿ, ಎಲ್ಲ ಹಂಗೆ ಗಟ್ಟಿ 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 ಗಟ್ಟಿನೇ ಇರ್ತೀ ರೀ. ಅಡುಗೆ ಟೇಸ್ಟ್ ಅಂಕಿ ನಾವು ಕೇಳೇ ಇಲ್ಬಿಡ್ರಿ, ಒಂದ್ಸಲ ನಾವು ಎಣ್ಣೆ ಹಾಕಿದ ಅಂಕಿ ನೋಡೇ ಇಲ್ಲರಿ ನಾವು. ಆ ಥರ ಅಡುಗೆ ಮಾಡ್ತಾರೆ ರೀ. ಅಡುಗೆ ಮಾಡೋರು ಸ್ವಚ್ಛತೆ ಇಲ್ಲರಿ ನೋಡ್ರಿ. ಮತ್ತೆಲ್ಲ ಪ್ರೈವೇಟ್ ರೀ, ಯಾರು ಗೌರ್ಮೆಂಟ್ದವ್ರು ಇಲ್ಲರಿ, ಯಾರು ಇಲ್ಲರಿ ಅವ್ರು ಅಡುಗೆ ಮಾಡೋ ಆಫೀಸರ್ ಕೊಡ್ರಿ. ಮತ್ತೆ ಇಲ್ಲಿ ಸರಿಯಾದಂಥ ಸಿಬ್ಬಂದಿ ಕೊರತೆಗಳು ಭಾಳ ಐತ್ರಿ ಅಲ್ಲಿ. ಹೊಳ್ಳಿ ನಮ್ಗೆ ಯಾವುದೇ ವಿಚಾರನೂ ನೀವು ಕೇಳಕ್ಕೆ ಹೋದ್ರೂ ಬರೀ ಪದೇ ಪದೇ ನಿಮ್ಗೆ 50 ರೂಪಾಯಿ ಬರ್ತೈತಿ, 50 ರೂಪಾಯಿ ಬರ್ತೈತಿ, 50 ರೂಪಾಯಿ ಆದಾಗ ನಾ ಮೇಲ್ ಅಧಿಕಾರಿಗಳಿಗೂ ಕೊಡ್ಬೇಕಂತ ಹೇಳ್ತಾರೆ. ಇವ್ರು ಮೇಲ್ ಅಧಿಕಾರಿಗಳಿಗೆ ಎಷ್ಟು ಕೊಡ್ತಾರೋ ಏನು ಕೊಡ್ತಾರೋ ಅದು ನಮಗೆ ಅಂಕಿ ಗೊತ್ತಿಲ್ಲ ರೀ ಸರ್. ನಾವೆಲ್ಲ ಪರಿಸ್ಥಿತಿ ನಾವು ಈಗಾಗಲೇ ನಮ್ಮ ತಾಲೂಕು ಆಫೀಸರ್ ವಿಸಿಟ್ ಮಾಡಿದಾಗ ನಮ್ಮ ಗಮನಕ್ಕೆ ಬಂದೈತಿ. ನಾವು ಈಗಾಗಲೇ ಮೇಲಾಧಿಕಾರಿಗಳಿಗೆ ಕಳಿಸಿವಿ, ರಿಪೇರಿ ಆಗಲಿ, ನೀರಿನ ವ್ಯವಸ್ಥೆ, ದುರಸ್ತಿ ಕೆಲಸ ಸಲುವಾಗಿ ನಾವು ಮೇಲಾಧಿಕಾರಿಗಳಿಗೆ ಮನವಿ ಕೊಟ್ಟೆವು. ಈಗಾಗಲೇ ಅನುದಾನ ಬಿಡುಗಡೆ ಆದ ನಂತರ ದುರಸ್ತಿ ಕೆಲಸಗಳನ್ನು ನಾವು ಮಾಡ್ತೀವಿ. ಇನ್ನು ಉಳಿದಿದ್ದಂತೆ ಕೆಲವೊಂದು ಚಿಕ್ಕ ಪುಟ್ಟದ ಆಹಾರದ ಸಮಸ್ಯೆಗಳಾಗಲಿ, ಆ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಹೇಳಿದ್ದ ತಮ್ಮೆಲ್ಲ ವಿದ್ಯಾರ್ಥಿಗಳು ನಮ್ಮ ಗಮನಕ್ಕೆ ತಂದಾರೆ. ನಾವು ಅವುಗಳನ್ನು ಸುಧಾರಣೆ ಮಾಡ್ತೀವಿ. ಈಗ ಊಟದಲ್ಲಿ ಹುಳ ಎಲ್ಲ ಬರ್ತಾ ಇದ್ದಾವೆ ಸರ್. ಪಡಿತರ ಅಕ್ಕಿ ಗೋಧಿ ಅದಾಗ್ತದೆ, ಸ್ವಚ್ಛತೆ ಮಾಡ್ತಾರೆ ಸರ್ ಸಿಬ್ಬಂದಿ. ಅದನ್ನು ಗೌರ್ಮೆಂಟ್ಗಿಂತ ಪಡಿತರ ಅಕ್ಕಿ ಇದ್ದು ಅದರೊಳಗೆ ಅಕ್ಕಿ ಒಳಗೆ 2 ಥರ ಮಿಕ್ಸ್ ಆಗಿರೋದ್ರಿಂದ ಸರಿಯಾಗಿ ಬೆಂದಿಲ್ಲ ಅಷ್ಟೇ. ನಾವು ನೋಡಿದೀವಿ ಆ ಪಡಿತರ ಸಾಮಗ್ರಿಗಳನ್ನು ಬದಲಾವಣೆ ಮಾಡಿಸಿ ನಾವು ಸಿಬ್ಬಂದಿಗಳಿಗೆ ನಾವು ವಾರ್ನಿಂಗ್ ಮಾಡಿದ್ವಿ, ಮಾಡಿ ಅದನ್ನು ಸುಧಾರಿಸಿದ್ ನಿಮ್ಗೆ ಗಮನಕ್ಕೆ ಬಂದಿದೆ ಅಲ್ಲ. ನಮ್ಗೆ ಇವತ್ತು ಹೇಳಿದ್ದಾರೆ ಸರ್ ಮಕ್ಕಳೆಲ್ಲ ಬಂದಾಗ, ನಮ್ಮ ತಾಲೂಕು ಆಫೀಸರ್ ಅವರು ಬಂದು ಇಲ್ಲಿ ವಿಸಿಟ್ ಮಾಡಿರ್ತಾರೆ. ಹೇಳಿದಾಗ ನಾವು ಅಕ್ಕಿ ಚೇಂಜ್ ಮಾಡಿಸಿ ನಾವು ಸುಧಾರಣೆ ಮಾಡಿಸ್ತೀವಿ. ಅಲ್ಲ, ಫುಡ್ಡೇ ಸರಿಯಾಗಿ ಕೊಡ್ತಾ ಇಲ್ಲಂತೆ. ಮಕ್ಕಳು ಹೋಗಿ ತಹಸೀಲ್ದಾರ ಕಚೇರಿ ಮಠ ಹೋಗಿ ಮನವಿ ಕೊಡುವಂತ ಪರಿಸ್ಥಿತಿ ಬಂದದ. ಈಗ ಎಷ್ಟೋ ಸುಧಾರಣೆ ಮಾಡ್ತಾ ಇದೆ ಸರ್ಕಾರ ನೋಡಿದ್ರೆ. ಸೌಲಭ್ಯಗಳು ಸಿಗ್ತಾವ ಸರ್ ಮಕ್ಕಳಿಗೆ. ಉದಾಹರಣೆ ಅಂತ ಹೇಳಿದ್ರೆ ನಾಲ್ಕು ಸರಿ ಚಿಕನ್ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಅವೆಲ್ಲ ವಿದ್ಯಾರ್ಥಿಗಳು ಕೇಳೇವ್ರಿ ನಾವು. ಪ್ರತಿ ಎಲ್ಲ ಮುಟ್ತೈತಿ. ಆದ್ರೆ ಕೆಲವೊಂದು ಇಂಥದ ಅಕ್ಕಿದೊಳಗೆ ಅದು ಬಂದದ್ದು ಹೇಳ್ಯಾರಿ ನಾವು ಅದಷ್ಟು ಚೇಂಜ್ ಮಾಡ್ತೀವಿ. ಇನ್ನುಳಿದಂಥ ಸೌಲಭ್ಯಗಳನ್ನ ನಾವು ಕೊಡ್ತೇವೆ ಸರ್. ಅದ್ರದ್ದೇನು ತೊಂದರೆ ಹೇಳಿಲ್ಲ ಮಕ್ಕಳಿಗೆ. ನಮ್ಮ ಬಗ್ಗೆ ಚಿಕನ್ ಮಟನ್ ಅದು ಎಲ್ಲ ಚಿಕನ್ ಅದೆಲ್ಲ ಕೊಡೋದು ಹೇಳಿದ್ದಾರೆ ಕೊಡ್ತಾರೆ ಮಕ್ಕಳು ಅಂತೇಳಿ. ಇನ್ನು ಯಾವ್ದವ್ರು ಬದಲಾವಣೆ ಏನು ಹೇಳ್ಯಾರ ಟೈಮಿಂಗ್ ಆಗಲಿ, ಅದ್ರ ಕೆಲವೊಂದು ಚೇಂಜಸ್ ಹೇಳ್ಯಾರ, ಅದನ್ನ ನಾವು ಇನ್ಮೇಲಿಂದ ನಾವು ಎಸ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೊತೆ ಭೈರವಂಗದ ತಾಲೂಕಿನ ವರದಿಗಾರ ಹಿರಣ್ಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಿರಣ್ಗೌಡ್ರೆ, ಏನಿದು ವಾರ್ಡನ್ನ ಕರ್ಮಕಾಂಡ ಅಂತ ಸ್ಥಳಕ್ಕೆ ಈಗ ಯಾರು ಕಲಾವತಿ ಅವರು ಭೇಟಿ ಕೊಟ್ಟಿದ್ದಾರೆ, ಏನ್ ಭರವಸೆ ಕೊಟ್ಟಿದ್ದಾರೆ, ಯಾವಾಗ ಇದನ್ನ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ? ಎಸ್ ಗಜೇಂದ್ರ, ಇದು ಬೆಳಗಾವಿ ಜಿಲ್ಲೆ ಬೈಲಹೊಂಗ ನಗರ ಪಟ್ಟಣದಲ್ಲಿ ಇದು ಸಮಾಜ ಕಲ್ಯಾಣ ಇಲಾಖೆ ಒಂದು ವಸತಿ ನಿಲಯಿದೆ. ಈ ವಸತಿ ನಿಲಯದಲ್ಲಿ ಕಳಪೆ ಮಟ್ಟದ ಆಹಾರ ನೀಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಮೇಲ್ವಿಚಾರಕರ ಮೇಲೆ ಆರೋಪ ಮಾಡಿದ್ದಾರೆ. ಒಂದು ಅನ್ನದಲ್ಲಿ ಒಂದು ಯಾವುದೇ ಒಂದು ಊಟದಲ್ಲಿ ಒಂದು ಕೆಲವು ಸಾರಿ ಹುಳುಗಳು ಬಂದಿವೆ ಅಂತೇಳಿ ವಿದ್ಯಾರ್ಥಿಗಳು ಆರೋಪ ಮಾಡ್ತಿದ್ದಾರೆ. ನಾವು ವರದಿ ಪ್ರಸಾರ ಮಾಡುವ ಎಲ್ಲ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಅಧಿಕಾರಿ ಗಮನಕ್ಕೆ ಬಂದ ತಕ್ಷಣ ಅಧಿಕಾರಿಗಳು ಆ ಸ್ಥಳಕ್ಕೆ ಬಂದು ಎಲ್ಲವನ್ನು ವಸತಿ ನಿಲಯವನ್ನು ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಸರಿಯಾದ ಸೂಕ್ತ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಅಧಿಕಾರಿ ಭರವಸೆ ನೀಡಿದ್ದಾರೆ. ಗಜೇಂದ್ರ, ಪರವಾಗಿಲ್ಲ, ನೀವು ವರದಿಗೆ ಹೋದ ಸಂದರ್ಭದಲ್ಲೇ ಒಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕಲಾವತಿ ಬಂದಿದ್ದಾರೆ ಅಂದ್ರೆ ಅವರ ಪ್ರಾಮಾಣಿಕತೆಗೆ ನಾವೊಂದು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಕ್ರಮ ಜರುಗಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾಳೆ ಸೋಮವಾರ, ಇವತ್ತು ಅಧಿಕಾರಿಗಳು ಬ್ಯುಸಿ ಇರ್ತಾರೆ, ನಾಳೆ ಸೋಮವಾರ ಇದನ್ನ ಮತ್ತೊಮ್ಮೆ ಗಮನಕ್ಕೆ ತರಬೇಕು. ನೀವು ಇದ್ ಕೆಲಸ ಆಗ್ಲಿಲ್ಲ ಅಂದ್ರೆ ನಾಳೆ ಮತ್ತೆ ಸುದ್ದಿ ಪ್ರಸಾರ ಮಾಡೋಣ. ಆ ವಾರ್ಡನ್ಗೆ ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳು ತೆಗೆದುಕೊಳ್ತಾರೆ, ಅಲ್ಲಿನ ಮಕ್ಕಳುಗಳು ಹೇಳ್ಬೇಕು ಸರಿಯಾಗಿ ಕೊಡ್ತಾ ಇದ್ದಾರೆ, ಇವಾಗ ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದು ಸುದ್ದಿ ಪ್ರಸಾರ ಆಗ್ಬೇಕು ಗೌಡ್ರೆ. ಎಸ್ ಗಜೇಂದ್ರ, ಅಲ್ಲಿ ವಾರ್ಡನ್ ಅವ್ರು ಏನಾಗ್ತಾರೆ ಅಂದ್ರೆ ನಾವೇನು ಇಲ್ಲಿ ಸರಿಯಾದ ಈ ಯಾವ ರೀತಿ ಆಹಾರ ಬರುತ್ತೆ ಆ ರೀತಿ ನಾವು ನೀಡ್ತಿದ್ದೀವಿ. ಈ ಅಚಾನಕ್ ಆಗಿ ಒಂದ್ಸರಿ ಬಂದಿದೆ, ನಾವೇನ್ ಮಾಡೋದಂತೆ ಒಂಥರ ಒಂದು ಉಡಾಸು ಉತ್ತರ ನೀಡಿದಾರಂತೆ ಅಧಿಕಾರಿಗಳು. ಅದಕ್ಕೆ ವಿದ್ಯಾರ್ಥಿಗಳು ತಹಸೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕ್ ಪಂಚಾಯತಿ
ಅಧಿಕಾರಿಗಳಿಗೆ ಎಲ್ಲ ಮನವಿ ನೀಡಿದ್ದಾರೆ. ಈಗಾಗಲೇ ತಹಸೀಲ್ದಾರ್ ಅವರು ಭೇಟಿ ನೀಡಿದ್ದಾರೆ ಆ ಸ್ಥಳಕ್ಕೆ. ಇನ್ನು ಮುಂದೆ ಎಲ್ಲ ರೀತಿ ಒಂದು ಸರಿಯಾದ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ಹೇಳಿಕೆ ನೀಡಿದ್ದಾರೆ. ಎಸ್ ಎಸ್, ಫಾಲೋ ಅಪ್ ಮಾಡಿ ಯಾವೆಲ್ಲ ಅಲ್ಲಿ ಏನೆಲ್ಲ ಆಗ್ಬೇಕಾಗಿದೆ, ಯಾವೆಲ್ಲ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತನ್ನಿ. ನಾಳೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಿ ಹಿರಣ್ಗೌಡ್ರೆ. ಓಕೆ, ಧನ್ಯವಾದ. ಓಕೆ, ಬೆಳಗಾವಿ ಜಿಲ್ಲೆ ಬೈಲವಂಗ್ಲ ನಗರದಲ್ಲಿ ಇರುವಂತ ಬಾಲಕರ ವಿದ್ಯಾರ್ಥಿ ನಿಲಯ ಇದು. ಏಕೆಂದ್ರೆ ನಗರದ ಹೃದಯ ಭಾಗದಲ್ಲಿರುವಂತ ಈ ಒಂದು ಹಾಸ್ಟೆಲ್ದೇ ಕರ್ಮಕಾಂಡ ಅಂದ್ರೆ ಇಲ್ಲಿ ಬರುವಂತ ಅವ್ರು ಯಾರು ಕೂಡ ಸಾಹುಕಾರ ಮಕ್ಳುಗಳಲ್ಲ, ಬಡವ್ರ ಮಕ್ಳುಗಳೇ ಇರ್ತಾರೆ. 99% ಬಡವ್ರ ಮಕ್ಕಳೇ ಇರ್ತಾರೆ. ಆ ಬಡವರ ಮಕ್ಕಳು ಅನ್ನುವಂಥ ಕಾರಣಕ್ಕೆ ಅದನ್ನೇ ಬಂಡವಾಳವನ್ನಾಗಿ ತೆಗೆದುಕೊಂಡು ಆಡಿದ್ದೆ ಆಟ ಊಡಿದ್ದೆ ಲಗ್ಗೆ ಅನ್ನುವಂಥ ರೀತಿಯಲ್ಲಿ ನೀವು ಕೊಟ್ಟು ತಿನ್ನಬೇಕು, ನೀವು ಕೊಟ್ಟು ಇಸ್ಕೋಬೇಕು ಅನ್ನುವಂಥದ್ದೇನಿಲ್ಲ. ಸರ್ಕಾರ ಇದೆ, ಕಾನೂನಿದೆ, ಸರಿಯಾದಂಥ ಸರ್ಕಾರದ ಸವಲತ್ತನ್ನು ಮಕ್ಕಳಿಗೆ ಸರಿಯಾಗಿ ತಲುಪಿಸ್ಬೇಕು. ಆ ತಲುಪಿಸ್ಲಿಲ್ಲ ಅಂದರೆ ಏನೆಲ್ಲ ಶಿಕ್ಷೆ ಅನುಭವಿಸ್ಬೇಕು, ಅದನ್ನು ಅನುಭವಿಸ್ಬೇಕು ಅಂತ ಹೇಳ್ತಾ ಅಧಿಕಾರಿಗಳು ಕೂಡ ಅಮೋಕ್ ಟಿ ವಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಶೀಘ್ರವಾಗಿ ನಾವು ಬಗೆಹರಿಸ್ತೀವಿ ಅಂತ.